ನಮಸ್ಕಾರ, ಉದಯನ್ಸ್ ಕರ್ನಾಟಕಕ್ಕೆ ಸ್ವಾಗತ. ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಗೋಲಿಬಾರ್ನಲ್ಲಿ ಇಬ್ಬರ ಸಾವಿಗೆ ಈ ರಾಜ್ಯದ ಮುಖ್ಯಮಂತ್ರಿ, ಗೃಹ ಸಚಿವ ಹಾಗೂ ಮಂಗಳೂರಿನ ಪೊಲೀಸ್ ಆಯುಕ್ತರೇ ಕಾರಣ ಎಂದು ಮಾಜಿ ಗೃಹ ಸಚಿವ ಎಂಬಿ ಪಾಟೀಲ್ ನೇರ ಆರೋಪ ಮಾಡಿದ್ದಾರೆ. ಸ್ವಲ್ಪ ಆಲೋಚನೆ ಮಾಡಿದ್ದರೆ ಇಂತಹ ಅನಾಹುತ ತಪ್ಪಿಸಬಹುದಾಗುತ್ತೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮಾಜಿ ಗೃಹ ಸಚಿವ ಎಂಬಿ ಪಾಟೀಲ್ ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಹಿಟ್ಲರ್ ತುಗಲಕ್ ಸರ್ಕಾರ ಇದೆ, ರಾಜ್ಯದ ಮಂಗಳೂರು ಸಾವಿಗೆ ಸಿಎಂ, ಗೃಹಮಂತ್ರಿ ಹಾಗೂ ಕಮಿಷನರ್ ಅವರೇ ನೇರ ಹೊರೆ ಎಂದರು. ದೇಶದಲ್ಲಿ ಆದ ಸಾವಿಗೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಕಾರಣ, ವಿರೋಧ ಪಕ್ಷದ ನಾಯಕರು ಎಂದರೆ ಯಾರು, ಇವರ ಕೆಲಸ ಏನು, ಈ ರೀತಿ ಘಟನೆಗಳು ಆದಾಗ ಸಾಂತ್ವನ ಹೇಳೋದು ವಿರೋಧ ಪಕ್ಷದ ಕೆಲಸ. ಸಿದ್ದರಾಮಯ್ಯ ಅವರಿಗೆ ಸ್ಥಳಕ್ಕೆ ಬಿಡಲೇ ಇಲ್ಲ, ಆದರೆ ಕುಮಾರಸ್ವಾಮಿ ಅವರಿಗೆ ಬಿಟ್ಟಿದ್ದಾರೆ. ಸ್ಥಳಕ್ಕೆ ವಿರೋಧ ಪಕ್ಷದ ನಾಯಕರು ಹೋಗಬಾರದು ಅಂದರೆ ಏನರ್ಥ? ಗೋಲಿಬಾರ್ ಮಾಡುವುದು ಕಡೆಯ ಅಸ್ತ್ರ, ಒಂದೇ ಸಾರಿ ನೇರವಾಗಿ ಗೋಲಿಬಾರ್ ಮಾಡೋದ ಎಂದು ಪ್ರಶ್ನಿಸಿದರು. ಹೀಗೆ ಬಿಜೆಪಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎಂಬಿ ಪಾಟೀಲ್ ತೀವ್ರ ವಾಗ್ದಾಳಿ ನಡೆಸಿದರು. ವಿರೋಧ ಪಕ್ಷ ನಾಯಕರಿಗೆ ನಿನ್ನೂ ಸಿದ್ದರಾಮಯ್ಯ ಬಿಡಲಿಲ್ಲ, ಇವತ್ತು ಬಿಟ್ಟಿಲ್ಲ. ನಾನು ಮುಂಜಾನೆ ಫೋನ್ ಮಾಡಿದ್ದೆ ಆಗುತ್ತದ್ದು ಸರ್, ನಿನ್ನೆ ಸರ್ ಅವ್ರಿಗೆ ವಿರೋಧ ಪಕ್ಷ ನಾಯಕ ಹೋಗಬಾರ್ದು ಅನ್ನೋದು ಏನರ್ಥ ಇದು? ವಾಟ್ ಈಸ್ ಇಟ್? ಈ ನಾನು ಗೃಹಮಂತ್ರಿ ಅದವ, ಲಾಠಿ ಇದೊತ್ತಿನ ಸರ್ ಗುಂಡಿ ಯಾವಾಗ ಹೊಡಿತೀರಿ ನೀವು? ಕಟ್ಟ ಕಡೆಯ ಅಸ್ತ್ರ ಅದು, ಲಾಸ್ಟ್ ರಿಸಾಲ್ಟ್. ಗುಂಡು ಹೊಡಿಯಕ್ಕಿಂತ ಮುಂಚಿತವಾಗಿ ಏನು ಮಾಡ್ತೀರಿ? ಮೊದಲು ಅಷ್ಟ್ರೂ ಇದು ಮಾಡ್ತೀರಿ, ಟೀರ್ ಗ್ಯಾಸ್ ಆದಮೇಲೆ ಏನು ಮಾಡ್ತೀರಿ? ವಾಟರ್ ಇದನ್ನು ಮಾಡ್ತೀರಿ, ಅದನ್ನು ಕೂಡ ಮಾಡ್ತೀರಿ, ಅದನ್ನು ಕೂಡ ಮಾಡ್ತೀರಿ, ನೀರಿನ ಇದನ್ನು ಹಾಕಿ ಇದನ್ನು ಅಪ್ಸರ್ ಮಾಡಿದ್ ಮಾಡ್ತೀರಿ ಒಮ್ಮೆ ಗುಂಡನ ಡೈರೆಕ್ಟಾಗಿ. ಮತ್ತು ಅದು ಅಲ್ಲದೆ ಒಬ್ಬ ಅಧಿಕಾರಿ ಹೇಳ್ತಾನೆ, ಏ ಎಲ್ಲೋ ಗುಂಡೆಲ್ಲ ಹೊಡೆದಿರು, ಯಾರು ಯಾವ ಹೆಣ ಸಿಕ್ಕ ಕಾಣ್ತಾ ಇಲ್ಲಲ್ಲ, ಅದು ವಿಡಿಯೋ, ಇಟ್ಸ್ ಲೈವ್ ಪ್ರೂಫ್.